ವಾಣಿಜ್ಯ ನಗರಿ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸ್ಮಾರ್ಟ್ ಆಗುತ್ತಿದೆ. ಒಂದು ಕಡೆ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ 100 ಕೋಟಿ ಖರ್ಚು ಮಾಡಲಾಗುತ್ತಿದೆ. ಮತ್ತೊಂದು ಕಡೆ ದಶಕಗಳಿಂದ ಕೆಲ ರಸ್ತೆಗಳು ಕಾಯಕಲ್ಪ ಕಾಣದೆ ಅವ್ಯವಸ್ಥೆಯ ಆಗರವಾಗಿವೆ. ಹೌದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಪೂರ್ಣ ಯೋಜನೆಗಳಲ್ಲಿ ಒಂದಾಗಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿ ಬಹುತೇಕ ಮುಗಿಯುತ್ತಾ ಬಂದರೂ ಕೂಡ ರಸ್ತೆ ಸಮಸ್ಯೆ ಮಾತ್ರ ಇದುವರೆಗೂ ಬಗೆಹರಿಯುತ್ತಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಸಂಚಾರಕ್ಕೆ ಭಯ ಹುಟ್ಟಿಸುವ ಭಯಂಕರ ರಸ್ತೆಗಳಿಂದ ಜನಜೀವನವೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಸಿಆರ್ಎಫ್ ಅನುದಾನ ಹೊರತುಪಡಿಸಿ 100 ಕೋಟಿ ಮೊತ್ತದಲ್ಲಿ ಅವಳಿ ನಗರದ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಆದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮಂಟೂರು ರೋಡ್ ಮಾತ್ರ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಕಳೆದ ಹಲವು ವರ್ಷಗಳಿಂದ ರಸ್ತೆ ದುರಸ್ತಿಗೆ ಸ್ಥಳೀಯರು ಮಹಾನಗರ ಪಾಲಿಕೆ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಆದರೆ ಇದುವರೆಗೂ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿಲ್ಲ. ನಿತ್ಯ 100 ವಾಹನಗಳು ಓಡಾಡುತ್ತಿದ್ದು ಧೂಳಿನಿಂದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಇದು ಒಂದು ಮ್ಯಾಗ್ನಿಸ್ ಪ್ಲಾಟ್ ಮಂಟೂರು ರೋಡ್. ಇಲ್ಲಿ ಈ ರೋಡ್ದು ಒಂದು ಸಮಸ್ಯೆ ಇದೆ. ಎಷ್ಟೋ ಸಲ ನಾವು ಮನವಿ ಕೊಟ್ಟಿದ್ದೀವಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ, ಈ ರೋಡು ಮಾಡ್ತೀವಿ ಮಾಡ್ತೀವಿ ಅಂತೇಳಿ. ಇನ್ನೂ ತನಕ ಮತ್ತೆ ರೋಡ್ ಆಗಲಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಗಾಡಿ ಬಸ್ಸು ದೊಡ್ಡ ದೊಡ್ಡ ಲಾರಿ ಅಂತೇಳಿ, ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಲಾರಿ ಫ್ಯಾಕ್ಟ್ರಿಗೆ ಹೋಗಿ ಬರ್ತೈತೆ ಗಾಡಿಯಲ್ಲಿ. ರೋಡ್ ನೋಡಿದರೆ ಮನ್ಕಾಳಷ್ಟು ಹೊಂಡ ಬಿದ್ದಿದೆ ಇಲ್ಲಿ. ಇದ್ರ ಬಗ್ಗೆ ಯಾರೂ ಕ್ರಮ ತಗೊಳ್ತಾ ಇಲ್ಲ. ಈ ರೋಡ್ ಹಿಂಗೆ ಹಾಳು ಬಿದ್ದಿದೆ. ಮತ್ತು ಇದು ಹಾಳು ನಮಗೆ ರೆಡಿ ಮಾಡಿಕೊಡ್ಬೇಕಂತೇಳಿ 10-12 ವರ್ಷದಿಂದ ಹಿಂಗೆ ಇದೆ. ನಾವು ಹೇಳ್ತಾನೆ ಇದ್ದೀವಿ, ಯಾರೂ ತಲೆಗೆ ಹಾಕ್ಕೊಳ್ತಾ ಇಲ್ಲ. ಇದು ಮಳೆ ಬಂದರೆ ಫುಲ್ಲು ರೊಜ್ಜು, ಶಾಲೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಮತ್ತು ಬಸ್ಸು ಫುಲ್ಲು ಬರೋದಿಲ್ಲ. ಮಳೆ ಬಂದರೆ ಅಲ್ಲೇ ಸ್ಟಾಪ್ ಆಗುತ್ತೆ ಆ ರಾಯಲ್ ಅಪಾರ್ಟ್ಮೆಂಟ್ ಹತ್ರ. ಆ ರೋಡ್ ಎಲ್ಲಿ ಮಟ್ಟ ಚೆನ್ನಾಗಿದೆ ಅಲ್ಲಿ ಮಟ್ಟ ಅಷ್ಟೇ ಬಸ್ ನಿಲ್ತೆ. ನಮಗೆ ಲಾಸ್ಟ್ ಸ್ಟಾಪ್ ಮಟ್ಟ ಬಸ್ ಬರಬೇಕಾಗಿತ್ತು. ಇಲ್ಲಿ ಮಳೆ ಬಂದರೆ ಮತ್ತು ಬಸ್ಸು ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ಮಕ್ಕಳಿಗೆಲ್ಲ ತ್ರಾಸು, ನಡಿಲಿಕ್ಕೆ ಆಗುವುದಿಲ್ಲ, ಫುಲ್ಲು ರೋಡ್ ಫುಲ್ಲು ನೀರು. ಮಕ್ಕಳು ಹಾಗೂ ವೃದ್ಧರು ಡಸ್ಟ್ ಅಲರ್ಜಿ ಸೇರಿದಂತೆ ಹಲವು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆದಿದ್ದು, ಸ್ಮಾರ್ಟ್ ಸಿಟಿಯಲ್ಲಿ ಬರದಿರುವ ಪ್ರಮುಖ ರಸ್ತೆಗಳನ್ನು ಹಾಗೂ ನಗರ ಪ್ರದೇಶದ ಚರಂಡಿ ಅಭಿವೃದ್ಧಿ ಕುರಿತು ಮಹಾನಗರ ಪಾಲಿಕೆ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕಾರ್ಯಾರಂಭ ಮಾಡಬೇಕಿದೆ. ಹುಬ್ಬಳ್ಳಿ ಧಾರವಾಡದ ಪ್ರಮುಖ ನಗರಗಳ ಅಭಿವೃದ್ಧಿಗಾಗಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಸುಮಾರು 58 ಕೋಟಿ ಮೊತ್ತದ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮತ್ತು ಪಾಲಿಕೆಯ ಸುಮಾರು 70 ಕೋಟಿ ಅನುದಾನದಲ್ಲಿ ಮುಖ್ಯ ರಸ್ತೆಗಳ ಹೊಸದಾಗಿ ಮಾಡೋದಕ್ಕೆ ನಾವು ಟೆಂಡರನ್ನು ಫ್ಲೋಟ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರವಾಗಿ ಇನ್ನೊಂದು ತಿಂಗಳ ಅವಧಿಯಲ್ಲಿ ಇವೆಲ್ಲ ರಸ್ತೆ ಕಾಮಗಾರಿ ಪ್ರಾರಂಭ ಆಗ್ತದೆ. ಇದು ಸ್ಮಾರ್ಟ್ ಸಿಟಿ ಸಿಆರ್ಎಫ್ ರಸ್ತೆಗಳು ಮತ್ತು PWD ತೆಗೆದುಕೊಂಡಿರುವಂಥ ರಸ್ತೆಗಳನ್ನು ಹೊರತುಪಡಿಸಿ ಇತರೆ ಪ್ರಮುಖ ರಸ್ತೆಗಳನ್ನು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಸ್ವಲ್ಪ ಧಾರವಾಡ ಮೇಲೆ ವಿಶೇಷ ಗಮನವನ್ನು ಇಟ್ಟು ಈ ರಸ್ತೆಗಳನ್ನು ಚೂಸ್ ಮಾಡಿದ್ದೀವಿ. ಈ ಹುಬ್ಬಳ್ಳಿಯಲ್ಲಿ ಯಾವ್ಯಾವ ನಗರಗಳು ಬರ್ತವೆ? ಹುಬ್ಬಳ್ಳಿಯಲ್ಲಿ ನಮ್ಮದು ಮೇನ್ ಬರ್ತವ್ರಿ. ಈಗ ಫಾರ್ ಎಕ್ಸಾಂಪಲ್ ಗ್ಲಾಸ್ ಹೌಸ್ ಮುಂದಿನ ರೋಡು, ಆಮೇಲೆ ಗೋಪನಕೊಪ್ಪ ರಸ್ತೆ ಬರುತ್ತೆ. ಈ ರೀತಿ ಇಂಪಾರ್ಟೆಂಟ್ ಇದ್ದದ್ದು ಅದಾವೆ. ಪ್ರಕಾಶ್ ಕಾಲನಿಯಲ್ಲಿದೆ, ಅದಾವೆ ಲಿಸ್ಟ್ ನೋಡಿ. ನ್ಯೂಸ್ ಬ್ಯೂರೋ, ಬಿಟಿವಿ ನ್ಯೂಸ್, ಹುಬ್ಬಳ್ಳಿ.